प्रथम बारिगे नेकार नगरिगे मुख्यमंत्री बसवराज बोम्मायी आगमन बोम्मायी अद्दूरियागि स्वागत कोरिद रभकवि बनहट्टि जनते बागलकोट एसपि जयप्रकाश नेतृत्व में बिगि बंदोबस्त 40 वर्ष बेडिकेयाद ससालटि शिवलिंगेश्वर एत नीरावरि योजने के शंकुस्थापने बसवराज बोम्मायी 33 सावर हेक्टेर प्रदेश के नीरावरी सौलभ्य बागलकोट जिले बनहट्टि नगर एसआरए मैदान जलसंपन्मूल इलाखे ಹಮ್ಮಿಕೊಂಡ ಸಸಾಲಟ್ಟಿ ಶಿವಲಿಂಗೇಶ್ವರ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಒಟ್ಟು 475 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು ಇದರಿಂದ ತೇರದಾಳ ಕ್ಷೇತ್ರದ 11 ಗ್ರಾಮಗಳಿಗೆ ನೀರಾವರಿ ದೊರೆಯಲಿದೆ ಈ ಕಾರ್ಯ ಕೂಡಲೇ ಕಾರ್ಯಗತಗೊಂಡು ಜಮೀನುಗಳಿಗೆ ನೀರು ದೊರೆಯುವಂತಾಗಬೇಕು ಎಂದರು ಇದೇ ಸಂದರ್ಭದಲ್ಲಿ ಬಂಡಿಗನಿ ಮಠದ ಅನ್ನದಾನೇಶ್ವರ ಶ್ರೀಗಳು ಸಾನಿಧ್ಯ ವಹಿಸಿದ್ದರು ಸಚಿವ ಗೋವಿಂದ ಕಾರಜೋಳ ಸಚಿವ ಮುರುಗೇಶ್ ನಿರಾಣಿ ಸಂಸದ ಪಿಸಿ ಗದ್ದಿಗೌಡರ್ ಶಾಸಕ ಸಿದ್ದು ಸವದಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಪಿ ಸುನಿಲ್ ಕುಮಾರ್ ನಗರಸಭೆ ಅಧ್ಯಕ್ಷ ಸಂಜಯ್ ತೆಗ್ಗಿ ಉಪಾಧ್ಯಕ್ಷೆ ವಿದ್ಯಾ ಡಬಾಡಿ ಮತ್ತಿತರರು ಉಪಸ್ಥಿತರಿದ್ದರು ರಾಷ್ಟ್ರ ಮುಖಂಡ ಕರೆಸಿ ಹೇಳಿದ ಮಾತಿಗೆ ಒಂದೇ ನಿಮಿಷ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಗೃಹ ಸಚಿವ ಸಿದ್ದರಾಮಯ್ಯ ಅವರು ಆರಂಭಿಸಿದರು ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಗೃಹ ಸಚಿವ ಪ್ರತಿ ಒಂದು ಬಾರಿ ಬಂದಾಗ ಸಾವಿರಾರು ಕೋಟಿ ಅಭಿವೃದ್ಧಿಗೆ ಅವರು ಉದ್ಘಾಟನೆಯನ್ನು ಮಾಡಕ್ಕೆ ಬಂದಿದ್ದಾರೆ ಉದಾಹರಣೆಗೆ ನಾಳೆ ಬರ್ತಿರುವಂತ ಶಿವಮೊಗ್ಗದ ಏರ್ಪೋರ್ಟ್ ಈ ನಮ್ಮ ಕಾಲದಲ್ಲೇ ಪೂರ್ಣ ಆಗಿದೆ ಅಲ್ವಾ ಇದು ಅಭಿವೃದ್ಧಿ ಅಲ್ವಾ ಬೆಳಗಾಂನಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ ಮತ್ತು ರೈಲ್ವೆ ಲೈನ್ಗಳ ಉದ್ಘಾಟನೆ ಕಳೆದ ಬಾರಿ ನೀರಾವರಿ ಯೋಜನೆ ನಾರಾಯಣಪುರದಲ್ಲಿ ನೀರಾವರಿ ಯೋಜನೆ ಉದ್ಘಾಟನೆಗೆ ಬಂತು ಮತ್ತು ಸಾಮಾಜಿಕವಾಗಿ ಮಹತ್ವ ಇರುವಂತ ಎಲ್ಲ ಬಂಜಾರ ಲಮ್ಮಾಣಿ ಜನಕ್ಕೆ ಪಟ್ಟ ಕೊಡಬೇಕು ಅದರ ಹಿಂದಿನ ಬಾರಿ ಹೆಲಿಕಾಪ್ಟರ್ ಕಾರ್ಖಾನೆ ಉದ್ಘಾಟನೆಗೆ ಬಂತು ಮತ್ತು ಜಲ್ ಜೀವನ್ ಮಿಷನ್ ಉದ್ಘಾಟನೆಯನ್ನು ಮಾಡಿದ್ದಾರೆ ಪ್ರತಿ ಬಾರಿಯೂ ಕೂಡ ನಾವು ಮಾಡಿರುವ ಕೆಲಸದ ಉದ್ಘಾಟನೆಗೆ ಬಂದಿದ್ದಾರೆ ಹೊರತಾಗಿ ಬೇರೆ ಯಾವುದೂ ಇಲ್ಲ ಮತ್ತು ಈ ವರ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಅತಿ ಹೆಚ್ಚು ಕೇಂದ್ರದಿಂದ ನೆರವು ಬಂದಿದೆ ರಾಜ್ಯವೂ ಕೂಡ ಅದಕ್ಕೆ ಸರಿಸಮಾನದ ಒಂದು ಬಜೆಟ್ ಮೇಲೆ ಅನುದಾನ ಇಟ್ಟಿದ್ದೇವೆ ಅದಕ್ಕೆ ಹೇಳಿದೆ ನಾನು ಈಗ ನಡೀತಿರುವಂತಹದ್ದು ರಾಜ್ಯದಲ್ಲಿ ಅಭಿವೃದ್ಧಿ ಬಿಜೆಪಿಯ ಅಭಿವೃದ್ಧಿ ಪರ ಸರ್ ಈ ಸ್ಪೇಡಾಗೆ ಟಿಕೆಟ್ ಕೊಡ್ತಾ ಇಲ್ಲ ಎಂದು ಆರೋಪ ಮಾಡಿ ನಿಮ್ಮ ಬಿಜೆಪಿ ಮುಖಂಡರ ಒಂದು ರೀತಿಯಾಗಿ ಆರೋಪ ಎಲ್ಲವೂ ಪಕ್ಷದ ಆಂತರಿಕ ವಿಚಾರಗಳನ್ನು ನಾವು ಮಾತ್ರ ಸರಿಪಡಿಸಿದ್ದಾರೆ ಪಕ್ಷದ ಆಂತರಿಕ ವಿಚಾರ ಅವರ ಸ್ವಂತ ವಿಚಾರ ನಾನೇನು ಕಮೆಂಟ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ